ಬೆಂಗಳೂರಿನ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಒಡ್ಡಿರುವ ಆಟೋರಿಕ್ಷಾ ಸಂಘಟನೆಗಳ ರಂಪಾಟ ಇದೀಗ ಅತಿರೇಕಕ್ಕೆ ಏರಿದೆ. ಕಾರ್ಮಿಕ ಸಂಘಟನೆಗಳ ಜೊತೆ ಒಡನಾಟವನ್ನು ಹೊಂದಿರುವ ಆಟೋರಿಕ್ಷಾ ಚಾಲಕರಿಂದಾಗಿ ಇತ್ತೀಚೆಗೆ ಬೆಂಗಳೂರು ಮಹಾನಗರವು ಸಾರ್ವಜನಿಕ ಸುರಕ್ಷತೆಯ ದಿವ್ಯ ನಿರ್ಲಕ್ಷ್ಯ ಹಾಗೂ ಕಾನೂನು ಸುವ್ಯವಸ್ಥೆ ಪಾಲನೆ ಬಗೆಗಿನ ತೀವ್ರ ಅಸಟ್ಟೆಯಂತಹ ಲಜ್ಜಾಹೀನ ಮತ್ತು ಆತಂಕಕಾರಿ ಘಟನಾವಳಿಗಳಿಗೆ ಸಾಕ್ಷಿಯಾಗಿದೆ. ನಗರದ ಬೀದಿಗಳಲ್ಲಿ ಅರಾಜಕತೆಯನ್ನು ಸೃಷ್ಟಿಸಿದ ಈ ಚಾಲಕರು ರ್ಯಾಪಿಡೋ ಕಚೇರಿಯ ಮೇಲೆ ಹಿಂಸಾತ್ಮಕ ದಾಳಿಯನ್ನು ಆಯೋಜಿಸುವ ಮೂಲಕ ಕಾನೂನು ಪಾಲನೆಯ ಎಲ್ಲ ಗಡಿಗಳನ್ನು ಉಲ್ಲಂಘಿಸಿದರಲ್ಲದೆ ಕೆಲ ಆಟೋರಿಕ್ಷಾಗಳನ್ನು ಕೂಡ ಧ್ವಂಸಗೊಳಿಸಿದ್ದಾರೆ. ಇನ್ನೊಂದು ಆಘಾತಕಾರಿ ಸಂಗತಿ ಏನೆಂದರೆ, ತಮ್ಮ ಇಂತಹ ಅಪರಾಧ ಪ್ರವೃತ್ತಿಯನ್ನ ಎಲ್ಲರಿಗೂ ತೋರಿಸಲು ಈ ವಿನಾಶಕಾರಿ ಕೃತ್ಯಗಳನ್ನು ನಿರ್ಲಜ್ಜತನದಿಂದ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೂಡ ಅವರು ವೈರಲ್ ಮಾಡಿದ್ದಾರೆ. ಈ ಬಗೆಯ ಬಂಡತನದ ವರ್ತನೆಯು ಹಗಲು ಹೊತ್ತಿನಲ್ಲಿಯೇ ಮಾರುಕಟ್ಟೆಯ ಹೃದಯ ಭಾಗದಲ್ಲಿ ಬಹಿರಂಗವಾಗಿ ನಡೆದಿದ್ದು ಆತಂಕಕ್ಕೀಡು ಮಾಡಿದೆ. ತಮ್ಮ ಆಟೋರಿಕ್ಷೆಗಳಲ್ಲಿ ಸೀಟ್ ಬೆಲ್ಟ್ಗಳನ್ನು ಅಳವಡಿಸುವ ಮೂಲಕ ಪ್ರಯಾಣಿಕರ ಸುರಕ್ಷತೆಯನ್ನು ಹೆಚ್ಚಿಸಲು ರ್ಯಾಪಿಡೋ ಜಾರಿಗೊಳಿಸಿರುವ ಉದಾತ್ತ ಉಪಕ್ರಮವೇ ಆಟೋ ಚಾಲಕರ ಹಿಂಸಾಚಾರದ ಈ ಅಸಹ್ಯಕರ ಪ್ರದರ್ಶನಕ್ಕೆ ಪುಷ್ಟಿ ನೀಡಿದೆ. ಚಾಲಕರು ಮತ್ತು ಪ್ರಯಾಣಿಕರ ಜೀವ ರಕ್ಷಿಸುವ ಈ ಸ್ವಾಗತಾರ್ಹ ಪ್ರಯತ್ನವನ್ನು ಶ್ಲಾಘಿಸುವ ಮತ್ತು ಬೆಂಬಲಿಸುವ ಬದಲು ಆಟೋರಿಕ್ಷಾ ಚಾಲಕರ ಕಾರ್ಮಿಕ ಸಂಘಟನೆಗಳು ಕೋಪ ಮತ್ತು ಹಗೆತನದಿಂದ ಪ್ರತಿಕ್ರಿಯೆಯನ್ನು ನೀಡಿದೆ. ಚಾಲಕರು ತಮ್ಮ ಹಳೆಯ ವಿಧಾನಗಳಿಗೆ ಅಂಟಿಕೊಳ್ಳಲು ಮೊಂಡುತನವನ್ನು ತೋರಿಸ್ತಾ ಇದ್ದಾರೆ. ಮಾರುಕಟ್ಟೆಯಲ್ಲಿನ ತಮ್ಮ ಪಾಲನ್ನು ಕಳೆದುಕೊಳ್ಳುವ ಅನಗತ್ಯವಾದ ಭೀತಿ ಆಟೋರಿಕ್ಷಾ ಚಾಲಕರನ್ನು ಈಗ ಕಾಡ್ತಾ ಇದೆ. ಚಾಲಕರ ಸಂಘಟನೆಗಳು ನಿರಂತರವಾಗಿ ಬಂಡತನ ಮತ್ತು ಕಾನೂನು ಸುವ್ಯವಸ್ಥೆ ಪಾಲನೆ ಬಗ್ಗೆ ಸಂಪೂರ್ಣವಾದ ನಿರ್ಲಕ್ಷ್ಯತನವನ್ನು ಪ್ರದರ್ಶಿಸ್ತಾ ಇದೆ. ಸಾರ್ವಜನಿಕರಿಗೆ ನಿಯಂತ್ರಿತ, ಅನುಕೂಲಕರ ಮತ್ತು ಕೈಗೆಟಕುವ ಸೇವೆಗಳನ್ನು ಒದಗಿಸುವ ಪರ್ಯಾಯ ಸಾರಿಗೆ ವಿಧಾನಗಳನ್ನು ಪ್ರಸ್ತುತಪಡಿಸಿದ್ರೂ ಅವರು ಯಾವುದೇ ರೀತಿಯ ಸ್ಪರ್ಧೆಯನ್ನು ಮೊಂಡುತನದಿಂದಲೇ ವಿರೋಧಿಸುತ್ತಲೇ ಬಂದಿದ್ದಾರೆ. ನಗರದ ಪ್ರಯಾಣಿಕರ ಯೋಗಕ್ಷೇಮ ಮತ್ತು ಅನುಕೂಲತೆಯ ಬದಲಿಗೆ ತಮ್ಮ ಸ್ವಂತ ಹಿತಾಸಕ್ತಿಗಳಿಗೆ ಹೆಚ್ಚು ಆದ್ಯತೆ ನೀಡುವ ಆಟೋರಿಕ್ಷಾ ಚಾಲಕರ ಬಂಡತನದ ವರ್ತನೆಯು ತೀವ್ರವಾದ ನಿರಾಶೆಯನ್ನು ಉಂಟು ಮಾಡಿದೆ. ಆಟೋ ಚಾಲಕನೊಬ್ಬ ತಮ್ಮ ಮೇಲೆ ಹಲ್ಲೆ ನಡೆಸಿದ ನಂತರ ಪ್ರಯಾಣಿಕ ರೆಡ್ಡಿ ಪ್ರಸಾದ್ ಅವರು HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಔಪಚಾರಿಕ ದೂರನ್ನು ದಾಖಲಿಸಿದ್ದಾರೆ. ರ್ಯಾಪಿಡೋ ಆಪ್ನಲ್ಲಿ ಕಾರ್ಯನಿರ್ವಹಿಸುವ ಆಟೋ ಚಾಲಕರ ಸಹಯೋಗದಲ್ಲಿ ಕಂಪನಿಯು ರಸ್ತೆ ಸುರಕ್ಷತೆಯ ಕುರಿತು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಕಾರ್ಯಕ್ರಮವನ್ನು ಜಾರಿಗೊಳಿಸುತ್ತಿದೆ ಎಂದು ಅವರು ತಮ್ಮ ದೂರಿನಲ್ಲಿ ತಿಳಿಸಿದ್ದಾರೆ. ಆ ಉಪಕ್ರಮದ ಭಾಗವಾಗಿ ನಾವು ಸೀಟ್ ಬೆಲ್ಟ್ಗಳನ್ನು ವಿತರಿಸ್ತಾ ಇದ್ದೇವೆ, ಆಟೋಗಳಿಗೆ ಮಳೆಯಿಂದ ರಕ್ಷಣೆ ನೀಡುವ ಪರದೆಗಳು ಮತ್ತು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಕೂಡ ವಿತರಿಸ್ತಾ ಇದ್ದೇವೆ. ಈ ಉಪಕ್ರಮಗಳನ್ನು ಅನುಷ್ಠಾನಗೊಳಿಸುವ ವೇಳೆ ಬೆಂಗಳೂರು ಸಾರಥಿ ಸೇನೆ ಆಟೋ ಸಂಘಟನೆಯ ಕೆಲವು ಸದಸ್ಯರು ಪ್ರಚಾರ ಕಾರ್ಯಕ್ರಮದ ಮಧ್ಯೆ ಬಲವಂತವಾಗಿ ಪ್ರವೇಶಿಸಿ ಕಂಪನಿಯ ಉದ್ಯೋಗಿಗಳಿಗೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ನೌಕರರನ್ನು ಥಳಿಸಿ ಜೀವ ಬೆದರಿಕೆ ಒಡ್ಡಿದ್ದಾರೆ. ಈ ಘಟನೆಯ ನಂತರ ಆಟೋ ಸಂಘಟನೆಯ ಗುಂಪು ನಮ್ಮ ನೌಕರರ ಬಳಿ ಇದ್ದ ಸೀಟ್ ಬೆಲ್ಟ್ಗಳು, ಆಟೋ ಸೈಡ್ ಕರ್ಟನ್ಗಳು ಮತ್ತು ಚಾರ್ಜರ್ಗಳನ್ನು ಕದ್ದುಕೊಂಡು ಹೋಗಿದೆ. ಆಶ್ಚರ್ಯಕರ ಸಂಗತಿ ಏನೆಂದರೆ, ದಾಳಿಕೋರರು ಆಟೋರಿಕ್ಷಾ ಧ್ವಂಸಗೊಳಿಸಿದರಷ್ಟೇ ಅಲ್ಲ, ಸೈಡ್ ಕರ್ಟನ್ಗಳು ಮತ್ತು ಸೀಟ್ ಬೆಲ್ಟ್ಗಳನ್ನು ನಾಚಿಕೆ ಇಲ್ಲದೆ ಲೂಟಿ ಮಾಡಿದ್ದಾರೆ. ಇವರ ಇಂತಹ ವರ್ತನೆಗಳ ಒಟ್ಟಾರೆ ಪರಿಣಾಮಗಳನ್ನು ಅವರು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ. ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಲು ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ತಮ್ಮ ಕೃತ್ಯಗಳನ್ನು ಬಂಡತನದಿಂದ ಪ್ರದರ್ಶಿಸಿದ್ದಾರೆ. ಈ ಮೂಲಕ ಪೊಲೀಸರ ಅಧಿಕಾರ ಮತ್ತು ಕಾನೂನಿನ ನಿಯಮಗಳಿಗೆ ನಿರ್ಲಜ್ಜತನದಿಂದ ಸವಾಲು ಹಾಕಿದ್ದಾರೆ. ಅವ್ರು ಹೇಳ್ತಿರ್ತಾರ, ಅವರು ಅವ್ರು ಏನಾಗ್ಬೋದು ಊಟ ತಿಂದ ನೀವು ಆಗಿಸ್ತಾಗಿರಲ್ಲ, ಆಟೋದವರು ಬಟ್ಟೆ 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 ಹಾಕಕ ವೇಟ್ ಮಾಡಿ ಕೇಳ್ತಾನೆ.